व्यासाय भवनाशाय श्रीशाय गुणराशगे हृद्याय शुद्धविद्याय मध्वाय च नमो नमः। हरिः ओम्। इत्थं विचिन्त्य सविचिन्त्यमनन्यबन्धुः रिष्टप्रदं रजतपीठपुराधिवासं भक्त्या भवाब्दिभवभङ्गदया शुभात्मा भेदे भुजङ्गशयनं दुषडब्दकालम्। भाळ स्वारस्यमयवाद विचार। ಪರ್ಯಾಲೋಚನೆಯನ್ನು ಮಾಡಿದಂಥ ಭಗವಂತನನ್ನೇ ಬಂಧು ಅಂತ ನಂಬಿದಂಥ ಪರಿಶುದ್ಧ ಮನಸ್ಸಿನ ಆ ಮಧ್ಯಗೇಯ ಭಟ್ಟರು ಪರಮೇಷ್ಟವನ್ನು ನೀಡುವ ಜ್ಞಾನಾರ್ಹನಾದ ರಥಿತಪೀಠದಲ್ಲಿ ನೆಲೆಸಿದಂಥ ಶ್ರೀ ಅನಂತಾಸನನ್ನು ಸಂಸಾರ ಸಮುದ್ರದ ಭಯವನ್ನು ಪರಿಹರಿಸುವಂತಹ ಪರಮಾತ್ಮನನ್ನು ಭಕ್ತಿಯಿಂದ 12 ವರ್ಷಗಳ ಕಾಲ ಸಪತ್ನೀಕರಾಗಿ ಸೇವೆಯನ್ನು ಮಾಡಿದರು ಅಂತ ಹೇಳಿದರು. ಮುಖ್ಯ ಅಭಿಪ್ರಾಯ ಏನಂದರೆ ಮಧ್ಯಗೇಯ ದಂಪತಿಗಳು ಅನಂತಾಸನ ಪರಮಾತ್ಮನ ಸೇವೆಯನ್ನು 12 ವರ್ಷಗಳ ಕಾಲ ಮಾಡಿದರು. ಅದಕ್ಕಿಲ್ಲಂತಾರೆ ಭೇಜೇ ಭುಜಂಗಶಯನಂ ದುಷಡಬ್ದ ಕಾಲಂ ಅಂತ ಹೇಳಿದರು. ಅವರ ಇಂತಹ 12 ವರ್ಷಗಳ ಸೇವೆಯ ಫಲವಾಗಿ 12 ಸ್ತೋತ್ರ ರಚಿಸುವ ಶ್ರೀ ಮಧ್ವರಿಗೆ ತಂದೆ ತಾಯಿಗಳು ಅನ್ನಿಸಿಕೊಳ್ಳುವ ಭಾಗ್ಯವಂತರು ಅವರಾದರು ಅನ್ನೋ ವಿಶೇಷಾಂಶವನ್ನು ನಾವು ಗಮನಿಸೋಣ. ಇನ್ನು 12 ಸ್ತೋತ್ರ ಪಡಿಸುವಂತಹ ಮಕ್ಕಳು ಕೂಡ ಜನಿಸಲಿಕ್ಕೆ ಸಹ ಇಂತಹ ಅಪೂರ್ವವಾದ ಹರಿಸೇವೆ ಅತ್ಯಗತ್ಯ ಎಂಬ ಸೂಚನೆಯನ್ನು ಕೂಡ ನಾವು ಗ್ರಹಿಸಬಹುದು. ಆಮೇಲೆ ಅಂಜನಾದೇವಿ ಕೂಡ ವೃಷಭಾದ್ರಿಯಲ್ಲಿ ಪುತ್ರಪ್ರಾಪ್ತಿಗೋಸ್ಕರ 12 ವರ್ಷಗಳ ಕಾಲ ತಪಸ್ಸು ಮಾಡಿದ ಮಹಾತ್ಮೆಯನ್ನು ವೆಂಕಟೇಶ ಮಹಾತ್ಮೆಯಲ್ಲಿ ತಿಳಿಸಿದ್ದಾರೆ. ಅದಕ್ಕೆ ತತ್ರಸ್ನಾತ್ವಾತ ಕಲ್ಯಾಣಿ ದ್ವಾದಶಾಬ್ದಂ ತಪಶ್ಚರ ಅಂತ ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಹನುಮಂತ ದೇವರನ್ನು ಪಡೆಯಲಿಕ್ಕೆ ತಪಸ್ಸನ್ನು ಆಚರಿಸಿದಂತಹ ಅಂಜನಾದೇವಿಯರು ಕೂಡ ತಪಸ್ಸು ಮಾಡಿದ್ದು 12 ವರ್ಷಗಳ ಕಾಲ ಅಂತಾರೆ. ಅದರಂತೆ ಮಧ್ಯಗೇಯ ದಂಪತಿಗಳು ಕೂಡ 12 ವರ್ಷಗಳ ಕಾಲ ಅನಂತಾಸನಾದ ಪರಮಾತ್ಮನನ್ನು ಸೇವಿಸಿದರು ಅನ್ನೋ ವಿಚಾರವನ್ನು ತಿಳಿಸ್ತಾರೆ. ಪತ್ನ್ಯಾಸಮಂ ಭಗವತಸ್ಸ ಭದಂ ತದಾಬ್ಜಂ ಭೋಗಾನ್ ಲಘೂನಪಿ ಪುನರ್ಲಘಯಾಂಚಕಾರ ದಾಂತಂ ಸ್ವಯಂಚ ಹೃದಯಂ ದಮಯಾಂಚಕಾರ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ. ಅದ್ಭುತ. ಪತ್ನಿ ಸಮೇತರಾಗಿ ಭಗವಂತನ ಚರಣಕಮಲವನ್ನು ಸೇವೆಯನ್ನು ಮಾಡ್ತಾ ಇದ್ದ ಅವರು ಮುಂಚೆಗೆ ಕಡಿಮೆ ಮಾಡಿಕೊಂಡಿದ್ದಂಥ ಭೋಗಗಳನ್ನು ಮತ್ತಷ್ಟು ಕಡಿಮೆ ಮಾಡಿಕೊಂಡ್ರಂತೆ. ಮೊದಲೇ ಸೇವೆ ಮಾಡಬೇಕು ಅಂತಾನೆ ಇಂದ್ರಿಯ ನಿಗ್ರಹವುಳ್ಳವರಾಗಿ ಭೋಗಶಕ್ತಿಯನ್ನು ಬಿಟ್ಟು ವಿಶೇಷವಾಗಿ ಇಂದ್ರಿಯ ನಿಗ್ರಹದಿಂದ ಜಿತೇಂದ್ರಿಯರಾಗಿ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಂಥ ಮಧ್ಯಗೇಯ ದಂಪತಿಗಳು ಮತ್ತಷ್ಟು ಅವರ ಭೋಗಗಳನ್ನು ಕಡಿಮೆ ಮಾಡಿಕೊಂಡರು. ಮೊದಲೇ ಹತೋಟಿಯಲ್ಲಿದ್ದ ಮನಸ್ಸು ಮತ್ತಷ್ಟು ನಿಗ್ರಹಿಸಿದರು. ಮೊದಲೇ ಶುದ್ಧವಾಗಿದ್ದ ಶರೀರವನ್ನು ಮತ್ತಷ್ಟು ನಿರ್ಮಲವನ್ನು ಮಾಡಿಕೊಂಡರು ಅನ್ನೋ ಅಂಶವನ್ನು ಪಂಡಿತಾಚಾರ್ಯರು ತಿಳಿಸ್ತಾರೆ. ಅದಕ್ಕೆ ಸ್ವಚ್ಛಂಚ ದೇಹಮಧಿಕಂ ವಿಮಲೀಚಕಾರ, ಅತ್ಯಂತ ಪವಿತ್ರತಮವಾಯಿತು ಅವರ ಶರೀರ ಅನ್ನೋದನ್ನು ತಿಳಿಸ್ತಾರೆ. ಬ್ರಾಹ್ಮಣ ದೇಹದ ಮಹತ್ವವನ್ನು ಅರಿತಿದ್ದ ಅವರು ಆ ಮುನ್ನವೇ ಶಮದಮಾದಿ ಸಂಪನ್ನರಾಗಿದ್ದರು ಅನ್ನೋದನ್ನು ತಿಳಿಸ್ತಾರೆ. ಆದ್ದರಿಂದ ಭಾಗವತವು ಅದೇ ಸಂದೇಶ ಕೊಟ್ಟಿದೆ. ಬ್ರಾಹ್ಮಣಸ್ಯ ಹಿ ದೇಹೋಯಂ ಕ್ಷುದ್ರಕಾಮಾಯ ನೇಷ್ಯತೆ ಕೃತ್ರಾಯ ತಪಸೇ ಚೇಹ ಪ್ರೇತ್ಯಾನಂತ ಅನಂತ ಸುಖಾಯ ಚ ಅನ್ನು ಮಾತಾಡಿದ್ದಾರೆ. ಆಮೇಲೆ ಶಮೋದಮಸ್ತಪಶೌಚಂ ಶಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮಕರ್ಮ ಸ್ವಭಾವಜಂ ಅಂತ ಭಗವದ್ಗೀತೆಯ ಮಾತನ್ನು ನಾವು ಸ್ಮರಿಸಬಹುದು. ವಿಶೇಷ ಹರಿಸೇವೆಗೋಸ್ಕರವಾಗಿ ಪಂಚಗವ್ಯ ಪ್ರಾಶನಾದಿಗಳ ಮೂಲಕ ಇನ್ನೂ ಹೆಚ್ಚಿನ ವಿರಕ್ತಿ ಇಂದ್ರಿಯ ನಿಗ್ರಹ ಸ್ವಚ್ಛತೆಗಳನ್ನು ಹೊಂದಿದರು ಮಧ್ಯಗೇಯ ಭಟ್ಟರು ಮತ್ತು ವೇದವತಿ ದೇವಿಯರು ಅಂತ ತಿಳಿಸ್ತಾರೆ. ಅದಕ್ಕೆ ಪಂಚಗವ್ಯ ಪ್ರಾಶನಾದಿನ ಪುನಃ ನಿರ್ಮಲಂ ಅಕರೋ ಎಂಬ ಮಾತನ್ನು ಕೂಡ ನಮಗೆ ಪಂಡಿತಾಚಾರ್ಯರು ತಿಳಿಸ್ತಾರೆ. ಮಧ್ವಶಾಸ್ತ್ರದ ಅಧ್ಯಯನದ ಅವಕಾಶ ಲಭಿಸಲಿಕ್ಕೂ ಸಹ ಇಂತಹ ಉತ್ತಮ ಮಟ್ಟದ ಶಮದಮಾದಿ ಸಂಪತ್ತಿಯು ಅತ್ಯಗತ್ಯ ಅನ್ನೋ ಅಂಶವನ್ನು ಕೂಡ ನಾವು ತಿಳಿದೆವು. ಅದಿತಿ ಕಶ್ಯಪರಂತೆ ಶೋಭಿಸಿದಂಥ ಮಧ್ಯಗೇಯ ದಂಪತಿಗಳು ತೀವ್ರೈ ಪಯೋವೃತಮುಖೈ ವಿವಿಧೈ ವ್ರತಾಗ್ರೈ ಜಾಯಾಪತಿ ಗುಣಗಣಾನ್ನವ ಪುತ್ರಕಾಮೌ ಸಂಪೂರ್ಣ ಪೂರುಷ ಮತೋಷಯತಾನ್ವಿತಾಂತಂ ದೇವೇರಿತಾವಿವ ಪುರಾದಿತಿ ಕಶ್ಯಪೌತೌ. ಗುಣಸಮುದ್ರನಾದ ಪುತ್ರನನ್ನು ಹೊಂದುವ ಬಯಕೆಯ ಆ ದಂಪತಿಗಳು ಪಯೋವ್ರತವೇ ಮೊದಲಾದ ಬಗೆ ಬಗೆಯ ಶ್ರೇಷ್ಠ ವ್ರತಗಳನ್ನು ಆಚರಿಸಿದರು. ಬ್ರಹ್ಮದೇವರಿಂದ ಆದೇಶಿಸಲ್ಪಟ್ಟ ಅದಿತಿ ಕಶ್ಯಪರಂತೆ ಪೂರ್ಣ ಪುರುಷನಾದ ಶ್ರೀಹರಿಯನ್ನು ಬಹಳವಾಗಿ ಸಂತೋಷಪಡಿಸಿದರು ಅವರು ಮಹಾನುಭಾವರು ಅಂತ ತಿಳಿಸ್ತಾರೆ. ಅಂದರೆ ಉತ್ತಮ ಫಲವನ್ನು ಸಾಧಿಸಲಿಕ್ಕೆ ಉತ್ತಮ ಸಾಧನೆ ಅತ್ಯವಶ್ಯಕ ಅನ್ನೋ ಭಾವ ವಯೋವ್ರತದಿಂದ ವಾಮನಾವತಾರವಾದಂತೆ ಇವರ ವ್ರತಗಳಿಂದ ವಾಮನ 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 ವಂದೇ ಅಂತ ಸ್ತುತಿಸುವ ಶ್ರೀಮದಾಚಾರ್ಯರು
ಅವತಾರ ಮಾಡಿತ್ತು ಅನ್ನೋದನ್ನು ತಿಳಿಬಹುದು. ಈ ರೀತಿಯಾಗಿ ವಿಚಾರವನ್ನು ಹೇಳ್ತಾ ಪಯೋವ್ರತದ ವಿಧಿ ವಿಧಾನಗಳನ್ನು ಕೂಡ ಶ್ರೀಮದ್ ಭಾಗವತ ಪುರಾಣ ಅಷ್ಟಮ ಸ್ಕಂದದಲ್ಲೂ ತಿಳಿಸಿದ್ದಾರೆ. ಫಾಲ್ಗುಣಸ್ಯ ಅಮಲೇ ಪಕ್ಷೆ ದ್ವಾದಶಾಹಂ ಪಯೋವ್ರತ ಅರ್ಚಗೆ ದರವಿಂದಾಕ್ಷಂ ಭಕ್ತ್ಯಾ ಪರಮಯಾನ್ವಿತ ಅಂತ ತಿಳಿಸ್ತಾರೆ. ಅದಕ್ಕೆ ಸಿನಿವಾಲ್ಯಾಮೃದಾಲಿಪ್ಯ ನಾಯಾತ್ ಕ್ರೋಢ ವಿದೀರ್ಣಯ ಅನ್ನುವ ಮಾತಿನಿಂದ ಭಾಗವತವು ಸಂದೇಶ ಕೊಟ್ಟಿದೆ. ಅದೇ ರೀತಿಯಲ್ಲಿ ಶಾಸ್ತ್ರೀಯವಾದ ವಯೋವ್ರತವನ್ನು ಆಚರಿಸಿದ್ದಾರೆ ಮಧ್ಯಗೆ ದಂಪತಿಗಳು ಅನ್ನೋದನ್ನು ತಿಳಿಸ್ತಾರೆ. ಅದಾದ ಮೇಲೆ ನಾಥಸ್ಯ ಭೂರಿ ಕರುಣಾ ಸುಧಯಾಭಿಷಕ್ತೌ ಶ್ರೀ ಶ್ರೀಧರ ಪ್ರತಿಸಾರ ಶರೀರ ಎಷ್ಟಿ ಭೂರಿವ್ರತ ಪ್ರಭವ ದಿವ್ಯ ಸುಕಾಂತಿಮಂತೌ ತೌ ದೇಹ ಶುದ್ಧಿಮತೆ ಮಾತ್ರ ಮಥಾಲಪೇತಾಂ. ಪ್ರಸನ್ನನಾದ ಪರಮಾತ್ಮನು ಶ್ರೀಹರಿಯು ಅವರ ಮೇಲೆ ಕರುಣಾಮೃತವನ್ನು ಸುರಿಸ್ತಾನೆ. ಲಕ್ಷ್ಮೀನಾರಾಯಣರ ವಿಶೇಷ ಸನ್ನಿಧಾನ ಅವರ ಶರೀರದಲ್ಲಿ ನೆಲೆಸುತ್ತದೆ. ಅನೇಕ ತೆರನಾದ ವ್ರತೋಪವಾಸಗಳಿಂದಾಗಿ ಆ ಮಹಾನುಭಾವರು ದಿವ್ಯ ಕಾಂತಿಯನ್ನು ಪಡಿತಾರೆ. ಅತ್ಯಂತ ಹೆಚ್ಚಿನ ದೇಹಶುದ್ಧಿಯನ್ನು ಅವರು ಸಂಪಾದಿಸಿಕೊಂಡ್ರು ಅನ್ನುವ ಅಂಶವನ್ನು ಕೂಡ ಪಂಡಿತಾಚಾರ್ಯರು ತಿಳಿಸುತ್ತಾರೆ. ಅಂದರೆ ಏನು, ಶುದ್ಧ ಭಾಗವತ ಧರ್ಮರತರಾದ ಶ್ರೀ ವಾಯುದೇವರ ಅವತಾರಕ್ಕೆ ಪರಿಶುದ್ಧ ಜೀವನ ಅತ್ಯಗತ್ಯ ಅನ್ನೋದು ನಾವು ಮರಿಬಾರದು. ಶ್ರೀ ವಾಯುದೇವರು ಮೂಲತಃ ಲಕ್ಷ್ಮೀನಾರಾಯಣರ ಪುತ್ರರಾದ್ದರಿಂದ ಅವರ ಅವತಾರಕ್ಕೆಂದೇ ಲಕ್ಷ್ಮೀನಾರಾಯಣರ ಸನ್ನಿಧಾನ ಮಧ್ಯಗೇಯ ಭಟ್ಟ ದಂಪತಿಗಳಲ್ಲಿ ಉಂಟಾಯಿತು ಅನ್ನೋದು ನಾವು ತಿಳಿಬೇಕು. ಸದಾಚಾರ ಇಲ್ಲದವರಿಗೆ ಸದ್ವಿಚಾರ ಸಿಗಲಿಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ ಅನ್ನೋ ಧ್ವನಿಯು ಇಲ್ಲಿ ಮೂಡಿದೆ. ದಶಪ್ರಮತಿಂ ಜನಯಂತ ಯೋಷಾಣ ಅಂತ ಬಳಿತಾ ಸೂಕ್ತದ ವಚನವು ಅವರಲ್ಲೂ ಲಕ್ಷ್ಮೀನಾರಾಯಣರ ಸನ್ನಿಧಾನವು ಉಂಟಾಗಿದ್ದದ್ದನ್ನು ತಿಳಿಸುವ ವೈದಿಕ ವಚನವಾಗಿದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಅದಾದ ಮೇಲೆ ಶ್ರೀ ಶ್ರೀಧರ ಪ್ರತತಿ ಸಾರ ಶರೀರ ಎಷ್ಟಿ ಎಂಬ ಪದದಿಂದ ಶ್ರೀ ಶ್ರೀಧರರಾದ ಲಕ್ಷ್ಮೀನಾರಾಯಣರೆಂದರೆ ಗರ್ಭದ ಉತ್ಪತ್ತಿಯಾಯಿತು ಎಂಬ ವಿಶೇಷಾರ್ಥವನ್ನು ತಿಳಿಸಿದ್ದಾರೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳಿಯಬೇಕು. ಕಾಂತಾದೃತೌ ಸಮುಚಿತೇ ತಪಭಾರ ಗರ್ಭಂ ತಾಭೂಸುರೇಂದ್ರ ದುಹಿತ ಜಗತಾಂ ಹಿತಾಯ ಅಚ್ಚಾಂಬರೇವ ರಜನಿ ಪರಿಪೂರಿತಾಶ ಭಾವಿನ್ಯ ಪಾಸ್ತ ತಮಸಂ ವಿಧುಮಾತ್ಯ ಪಕ್ಷ. ಬಹಳ ಸ್ವಾರಸ್ಯ. ನಿರ್ಮಲ ಗಗನದ ರಾತ್ರಿಯು ಶುಕ್ಲಪಕ್ಷದಲ್ಲಿ ಕತ್ತಲೆಯನ್ನು ಪರಿಹರಿಸುವಂತಹ ಚಂದ್ರನನ್ನು ಹೊಂದುವಂತೆಯೇ, ಅಂದ್ರೇನೋ ನಿರ್ಮಲವಾದ ರಾತ್ರಿಯು ಶುಕ್ಲಪಕ್ಷದಲ್ಲಿ ಕತ್ತಲೆಯನ್ನು ಪರಿಹಾರ ಮಾಡುವಂಥ ಚಂದ್ರನನ್ನು ಹೊಂದುವಂತೆಯೇ ತನ್ನ ಬಯಕೆ ಈಡೇರಿಸಿದವಳಾಗುವ ನಿರ್ಮಲ ವಸ್ತ್ರದ ಮಧ್ಯಗೆಯರ ಪತ್ನಿಯೂ ಕೂಡ ಯೋಗ್ಯವಾದ ಋತುಕಾಲದಲ್ಲಿ ಜಗತ್ತಿನ ಹಿತಕ್ಕೋಸ್ಕರ ವಿಷ್ಣು ಭಕ್ತನಾದ ತನ್ನ ಪತಿಯಿಂದ ಅಜ್ಞಾನ ನೀಗಿಸುವಂಥ ಗರ್ಭವನ್ನು ಧರಿಸಿದಳು ಅಂತ ತಿಳಿಸ್ತಾರೆ. ಅಂದರೆ ಸ್ತ್ರೀಯು ಅಂದರೆ ರಜಸ್ವಲೆಯಾದ 5ನೇ ದಿವಸದಿಂದ 16ನೇ ದಿವಸದವರೆಗೆ ಅನಿಷಿದ್ಧ ದಿವಸಗಳು ಋತುಕಾಲ ಅಂತ ಅನ್ನಿಸ್ತಾರೆ. ಆ ಸಮಯದಲ್ಲಿ ಅವರು ರಮಿಸಿದ್ದಾರೆ ಎಂಬ ವಿಚಾರವನ್ನು ತಿಳಿಸ್ತಾರೆ. ಆ ಸಂದರ್ಭದಲ್ಲಿ ತಂ ಪೂರ್ವ ಪಕ್ಷಸಿ ತಮಿಂಬಮಿವ ಪ್ರವೃದ್ಧಂ ಯಾವದ್ವಿಜೇಂದ್ರಮನಿತ ಸುಷವೇತ್ರ ತಾವತ್ ಅಂಶೇನ ವಾಯುರವತೀರ್ಯಸ್ಯ ರೂಪ್ಯಪೀಠೆ ವಿಷ್ಣು ಪ್ರಣಮ್ಯ ಭುವನಂ ಪ್ರಯಯೌ ತದೀಯಂ. ಶುಕ್ಲಪಕ್ಷದ ಚಂದ್ರಬಿಂಬದಂತೆ ವರ್ಧಿಸಿದ ಆ ಗರ್ಭವನ್ನು ಆ ಬ್ರಾಹ್ಮಣನ ಪತ್ನಿಯು ಹೆರ್ತಾ ಇರೋ ಕಾಲಕ್ಕೇನೆ ಶ್ರೀ ವಾಯುದೇವರು ಒಂದಂಶದಿಂದ ಭೂಮಿಗೆ ಇಳಿತಾರೆ. ಎತ್ತು ಯದ್ವಿಜೇಂದ್ರಮನಿತ ಶುಶುವೇ ಅತ್ರ ತಾವತ್ ಅಂಶೇನ ವಾಯು ಅವತೀರ್ಯ ಸಹ ರೌಪ್ಯಪೀಠೆ ವಿಷ್ಣು ಪ್ರಣಮ್ಯ ಅಂದರು. ಅಂದ್ರೇನು, ಆ ಸಂದರ್ಭದಲ್ಲಿ ಬ್ರಾಹ್ಮಣನ ಪತ್ನಿಯಾದ ವೇದವತಿ ದೇವಿಯರು ಶುಕ್ಲಪಕ್ಷದ ಚಂದ್ರ ಬಿಂಬದಂತೆ ವರ್ತಿಸಿದಂಥ ಗರ್ಭದಲ್ಲಿದ್ದ ಮಗುವನ್ನು ಹಡಿಯುವ ಕಾಲಕ್ಕೆ ಶ್ರೀ ಮುಖ್ಯಪ್ರಾಣ ದೇವರೇ ಒಂದಂಶದಿಂದ ಭೂಮಿಗೆ ಇಳಿತಾರೆ. ಉಡುಪಿಯಲ್ಲಿನ ಅನಂತಾಸನ ದೇವರನ್ನು ನಮಸ್ಕಾರವನ್ನು ಮಾಡ್ತಾರೆ. ನಮಸ್ಕಾರವನ್ನು ಮಾಡಿ ಆ ಬ್ರಾಹ್ಮಣನ ಮನೆಯತ್ತ ನಡೀತಾರೆ, ತೆರಳುತ್ತಾರೆ ಅಂತ ಹೇಳಿದರು. ವಿಷ್ಣು ಪ್ರಣಮ್ಯ ಭವನಂ ಪ್ರಯಯ ಉತ್ತದೀಯಂ ಅಂತ ತಿಳಿಸಿದರು. ಅಂದರೆ ಇದರಿಂದ ಶ್ರೀ ವಾಯುದೇವರು ಈವರೆಗೂ ಗರ್ಭದಲ್ಲೇ ಪ್ರವೇಶಿಸಿರಲಿಲ್ಲ, ಆದ್ದರಿಂದ ಅವರಿಗೆ ಗರ್ಭವಾಸಾದಿ ದುಃಖಗಳ ಪ್ರಸಕ್ತಿಯೇ ಇಲ್ಲ ಅನ್ನುವ ಮಾತು ವರಾಹ ಪುರಾಣದಲ್ಲಿ ಬಂದಿದೆ. ದ್ವಾತ್ರಿಂಶಲ್ಲಕ್ಷಣೇ ಯುಕ್ತ ಗರ್ಭದುಃಖ ವಿವರ್ಜಿತ ಸಯೇವ ಆನಂದತೀರ್ಥೇತಿ ಭುವಿಖ್ಯಾತ ಅಖಿಲೈರ್ಜನೈಹಿ ಎಂಬ ಮಾತು ವರಾಹ ಪುರಾಣದಲ್ಲಿ ಬಂದಿದೆ. ಭೀಮಸೇನ ದೇವರಾಗಿದ್ದಾಗ ಅಜ್ಞಾತವಾಸ ಕಾಲದಲ್ಲಿ ಪಾಚಕ ಅಂದರೆ ಅಡಿಗೆಯವರು ಪಾಚಕ ವೇಷದಲ್ಲಿದ್ದ ಈ ವಾಯುದೇವರು ಈಗ ಪಾಚಕ ಕ್ಷೇತ್ರದಲ್ಲಿ ಅವತರಿಸುವ ಮೂಲಕ ತಾವು ನಿಜಕ್ಕೂ ತತ್ವಜ್ಞಾನ ಪಾಚಕ ವಿಚಾರ ಪರಿಪಾಕದಾಯಕ ಎಂಬುದನ್ನು ಸೂಚಿಸಿದ್ದಾರೆ ಅನ್ನೋದು ಒಂದು. ಇನ್ನೊಂದು ಸ್ವಾರಸ್ಯ, ಇಲ್ಲಿ ಪಾಚಕ ಹಾಗೂ ಪಾಚಕಗಳಲ್ಲಿ ಒಂದು ವಿಶೇಷ ಇದೆ. ಪಾಚಕ ಎಂಬಲ್ಲಿ ಮಧ್ಯದಲ್ಲಿ ಜಕಾರ ಇದ್ದರೆ ಪ
ಪಾಚಕ ಎಂಬ ಶಬ್ದದಲ್ಲಿ ಚಕಾರ ಮಧ್ಯದಲ್ಲಿದೆ. ಅಂದರೆ ಪಾಚಕದಲ್ಲಿ ಚಕಾರದಿಂದ ಮೂರನೆಯದಾದ ಜಕಾರ ಇದೆ. ಅಂದರೆ ಚ ಛ ಜ ಪಾಚಕ ಇದೆ, ಪಾಚಕದಲ್ಲಿ ಮಧ್ಯದ ಅಕ್ಷರ ಚ, ಆ ಚಕಾರದಿಂದ ಮೂರನೇ ಅಕ್ಷರ ಯಾವುದು? ಚ ಛ ಜ ಮೂರನೇ ಅಲ್ವಾ, ಚಕಾರದಿಂದ ಮೂರನೆಯದಾದ ಜಕಾರ. ಇದು ತೃತೀಯೋ ಅತಿಶಯೇ ಎಂಬ ಮಹಾವ್ಯಾಕರಣ ನಿಯಮದಂತೆ ಅತಿಶಯ ಎಂಬ ಅರ್ಥವನ್ನು ಕೊಡುತ್ತದೆ. ಅದರಿಂದ ಪಾಚಕ ಕ್ಷೇತ್ರದಲ್ಲಿನ ಅವತಾರ ಜ್ಞಾನಕ್ಕೋಸ್ಕರ ನಡೆದಿದ್ದರಿಂದ ಒಂದು ಬಗೆಯ ವಿಶೇಷತೆಯನ್ನು ಪಡೆದುಕೊಂಡಿದೆ ಅನ್ನೋ ಅಂಶವನ್ನು ಕೂಡ ನಾವು ಮನಗಾಣಬಹುದು. ಆದ ಮೇಲೆ ದೇವತೆಗಳಿಗೂ ದೇವತಾ ಸ್ತ್ರೀಯರಿಗೂ ಭೂಲೋಕದಲ್ಲಿ ಸಾಕಲ್ಲೇನ ಹುಟ್ಟು ಅನ್ನೋದಿಲ್ಲ, ಅವರದ್ದೇನಿದ್ರೂ ಅಂಶಾವತಾರ ಮಾತ್ರ ಎಂಬುದನ್ನು ಅಂಶೇನ ಎಂಬ ಪದದಿಂದ ತಿಳಿಸಿದ್ದಾರೆ. ಅದಕ್ಕೆ ನದೇವಾನಾಂ ನದೇವೀನಾಂ ಸಾಮಸ್ತೇನ ಜನಿರ್ಭುವಿ ಅಂಶಾಂಶೇನೈವ ಜಾಯಂತೆ ಸರ್ವೇತು ಅಜಾನ್ ಅಜಾದಯ. ಈ ರೀತಿ ಭೂತ್ವಾ ಕ್ಷೇತ್ರೇ ವಿಶುದ್ಧೆ ಎಂಬ ಶ್ಲೋಕದಿಂದನೂ ಈ ಅರ್ಥವನ್ನು ವಿವರಿಸಿದ್ದಾರೆ ಎಂಬುದನ್ನು ನಾವು ಅನುಸಂಧಾನ ಮಾಡಬೇಕು. ಸಂಪೂರ್ಣ ಲಕ್ಷಣಚನಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಈ ರೀತಿಯಾಗಿ ಮಧ್ಯಗೇಯ ಭಟ್ಟರ ಹೆಂಡತಿ ಕೂಸನ್ನ ಹಡಿಯುವ ಸಂದರ್ಭದಲ್ಲಿ ಸತ್ಯಲೋಕೇಶ್ವರರಾದ ಮುಖ್ಯಪ್ರಾಣ ದೇವರು ಉಡುಪಿ ಕ್ಷೇತ್ರಕ್ಕೆ ಬಂದು ಅನಂತಾಸನ ಪರಮಾತ್ಮನಿಗೆ ನಮಸ್ಕಾರವನ್ನು ಮಾಡಿ ಮಧ್ಯಗೇಯ ಭಟ್ಟರ ದಂಪತಿಗಳ ಮನೆಗೆ ಬರ್ತಾರೆ. ಮಹಾರಾಜನು ಸಂಪೂರ್ಣ ಲಕ್ಷಣ ಭರಿತವಾದ ಶೋಭಿಸುವ ಮಹಾದ್ವಾರಗಳ ಪರಮಸುಂದರವಾದ ಮಂದಿರಗಳ ಪಟ್ಟಣವನ್ನು ಅಲ್ಲಿದ್ದ ಶತ್ರುವನ್ನು ಹೊರಗಟ್ಟಿ ಪ್ರವೇಶಿಸುವಂತೆ ಸದ್ಗುಣ ಸಂಪನ್ನರಾದ ಶ್ರೀ ವಾಯುದೇವರು ಸಕಲ ಲಕ್ಷಣ ಭರಿತವಾದ ಉಜ್ವಲವಾದ ನವದ್ವಾರಗಳಿಂದ ಕೂಡಿದಂಥ ಶ್ರೀಹರಿಯ ಸುಂದರ ಮಂದಿರದಂತೆ ಶೋಭಿಸುವ ಆ ಶ್ರೇಷ್ಠ ಶರೀರವನ್ನು ಅಲ್ಲಿದ್ದ ಜೀವನನ್ನು ಹೊರಗಟ್ಟುತ್ತಾ ಪ್ರವೇಶವನ್ನು ಮಾಡ್ತಾರೆ ಅಂತ ಹೇಳಿದರು. ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ ಎಂಬ ಮಾತಿನಿಂದ ಆವರೆಗೂ ಶ್ರೀ ವಾಯುದೇವರು ಮಧ್ಯಗೈಯರ ಪತ್ನಿಯ ಗರ್ಭದಲ್ಲಿ ಇರಲೇ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಆದ್ದರಿಂದ ಅವರಿಗೆ ಗರ್ಭವಾಸ ದುಃಖದ ಪ್ರಸಕ್ತಿ ಇಲ್ಲವೇ ಇಲ್ಲ ಅನ್ನೋದು ಸುಸ್ಪಷ್ಟ. ಗರ್ಭದಲ್ಲಿದ್ದು ದುಃಖವನ್ನು ಅನುಭವಿಸಿದ ಜೀವನೇ ಬೇರೆ ಅನ್ನೋದನ್ನು ತಿಳಿಸ್ತಾರೆ. ಅವನನ್ನು ಹೊರಗಟ್ಟುತ್ತಾ ಈ ವಾಯುದೇವರು ಆ ಶರೀರದೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆಯೇ ಅವರ ಸಂಕಲ್ಪದಿಂದಲೇ ಅದಕ್ಕೆ 32 ಲಕ್ಷಣಗಳು ಕಾಣಿಸಿಕೊಂಡವು ಎಂಬ ವಿಶೇಷ ಅಂಶವನ್ನು ವಿಶ್ವಪತಿ ತೀರ್ಥರು ಬರೆದಿದ್ದಾರೆ. ಮುಖ್ಯವಾಯು ಗರ್ಭವಾಸ ದುಃಖರಹಿತ ಸನ್ ಗರ್ಭವಾಸ ದುಃಖಂ ಜನ್ಮ ದುಃಖಂ ಚಾನುಭೂಯ ಕರ್ಮವಶಾತ್ ತಾವತ ಚರಿತಾರ್ಥಂ ಜೀವಂ ತಸ್ಮಾ ದೇಹ ನಿಷ್ಕಾಸ್ಯ ಸ್ವಸಂಕಲ್ಪಾದೇವ ಸಂಪೂರ್ಣ ಲಕ್ಷಣಚನಂ ತಂ ದೇಹಂ ಸಹಸಾ ಪರಮಾನಂದೇನ ರಾಜ ನಗರಮಿವ ವಿವೇಶ ಇತಿ ಭಾವ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಆವರೆಗೆ ಗರ್ಭದಲ್ಲಿದ್ದ ಜೀವ ಕುಬೇರ ಭೃತ್ಯನಾದ ಮಣಿಭದ್ರ ಎಂಬುವನನ್ನು ಅಲ್ಲಿ ಎಳೆದು ವಾಯುದೇವರು ಸೇರಿಕೊಂಡಿದ್ರು ಅಂತ ತಿಳಿಸ್ತಾರೆ. ವಾಯೋರಾಜ್ಞಾಂ ಪುರಸ್ಕೃತ್ಯ ಮಣಿಭದ್ರ ಸಗೇವಹೇ ಮಧ್ಯಗೇಹಸ್ಯ ಭಾರ್ಯಾಯಾಂ ಪ್ರವೇಶಂ ಕೃತವಾನ್ ಪ್ರಭು ನವಮಾಸಾವಸಾನೇತು ಸ್ವಯಂ ಗತ್ವಾ ಬಲಾತ್ಮಕಃ ಬಹಿರ್ ನಿಷ್ಕಾಸಯಾಮಾಸ ಸಹ ತಂ ಜೀವಂ ತಥೈವ ಹಿ ಸ್ವಯಂ ಪ್ರವೇಶಂ ಕೃತವಾನ್ ಪ್ರಾಣದೇವಃ ಮಹಾಬಲಃ ಸೋಪಿ ಸ್ವಾಂಶತ್ವಮಾಪನ್ನೋ ಬಲದೇವಸ್ಯ ಚಾಕ್ಯಯ ಕುಬೇರ ವೃತ್ಯಂ ತಂ ಪ್ರಾಹು ಎಂಬ ಮಾತಿನಿಂದ ತಿಳಿಸ್ತಾರೆ. ಅಂದರೆ ಅಲ್ಲಿ ಮಣಿಭದ್ರ ಅಂತ ಹೇಳಿ ಕುಬೇರನ ವೃತ್ಯ ಅಸುರ ಇದ್ದ, ಅವನು ಕುಬೇರನ ವೃತ್ಯ, ಅವನು ಬ್ರಹ್ಮದೇವರನ ಕುರಿತು ತಪಸ್ಸು ಮಾಡಿದ್ದಂತೆ. ಏನಂತ, ನನಗೆ 32 ಲಕ್ಷಣವುಳ್ಳಂಥ ದೇಹ ಬೇಕು ಅಂತ ಕೇಳಿದ್ದಾನೆ. ಆ ರೀತಿಯಾಗಿ 32 ಲಕ್ಷಣಗಳನ್ನು ಪಡಿಬೇಕು ಎಂಬ ಕಾರಣದಿಂದ ಮಣಿಭದ್ರನು ಕುಬೇರ ವೃತ್ಯ ಬ್ರಹ್ಮದೇವರನ ಕುರಿತು ತಪಸ್ಸನ್ನು ಮಾಡಿ 32 ಲಕ್ಷಣದ ದೇಹವನ್ನು ಪಡೆದಿದ್ದ. ಅವನೇ ವೇದವತಿಯ ಗರ್ಭದಲ್ಲಿ ಇದ್ದ. ವಾಯುದೇವರು ಬಂದು ಆ ದೇಹದೊಳಗೆ ಪ್ರವೇಶ ಮಾಡಿ ಒಬ್ಬ ಶ್ರೇಷ್ಠರಾದ ಮಹಾಪರಾಕ್ರಮಶಾಲಿಯಾದ ಮಹಾರಾಜರು ಅಲ್ಲಿರ್ತಕ್ಕಂಥ ಶತ್ರುಗಳನ್ನು ಎಳೆದು ಹೊರಗಟ್ಟುವಂತೆ ವಿಶೇಷವಾಗಿ ಮುಖ್ಯಪ್ರಾಣ ದೇವರೇ ಮಹಾನುಭಾವರು ಆ ಮಹಾತಾಯಿಯ ಗರ್ಭದಲ್ಲಿದ್ದ ಕೂಸನ್ನು ಪ್ರವೇಶ ಮಾಡೋ ಕಾಲಕ್ಕೆ ಆ ಕೂಸಿನಲ್ಲಿ ಇದ್ದಂಥ ಮಣಿಭದ್ರನನ್ನು ತಾವು ಒಳಗಡೆ ಹೋಗಿ ಅವನನ್ನು ಎಳೆದು ಒಳಗಡೆ ಬಿಸಾಡಿದ್ದಾರೆ ಎಂಬ ಅಂಶವನ್ನು ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂದರೆ ಶ್ರೀಮದಾಚಾರ್ಯರು ಅವತರಿಸಿದ ದಿನ ವಿಜಯದಶಮಿ ಅಂತ ಕೆಲವರು ಪುರಾಣಗಳಲ್ಲೂ ಅನುಮಧ್ವ ಚರಿತೆಗಳಲ್ಲೂ ಕೆಲವು ತಿಳಿಸ್ಕೊಡ್ತಾರೆ. ಏನು ಅಂದರೆ
ಆಶ್ವೀನ ಶುಕ್ತ ದಶಮಿ ದಿವಸೇ ಭುವಿ ಪಾವನೆ ಪಾದಕಾಖ್ಯೆ ಶುಚಿಕ್ಷೇತ್ರೇ ದುರ್ಗಯ ಚಾಭಿವೀಕ್ಷತೆ ಜಾತೋ ಮಧ್ಯಾಹ್ನವೇಲಾಯಾಂ ಬುಧವಾರೇ ಮರುತ್ತನುಹು ಅಂತಿದೆ. ಅತ್ರ ದಶಮ್ಯಾಂ ಮಧ್ವಜಯಂತಿ ಅಂತ ಹೇಳಿದ್ದಾರೆ. ಏನು ಅಂದರೆ ವಿಜಯ ದಶಮಿ ನಾಮ ಯದಿ ಸೂರ್ಯೋದಯೇ ಭವೇತ್ ಬುಧಶ್ರವಣ ಸಂಯುಕ್ತ ಜಯಂತಿ ಜಗದೀಶಿತು ಎಂಬ ಮಾತನ್ನು ಆಡಿದ್ದಾರೆ. ಅದಾದ ಮೇಲೆ ಶುಕ್ಲಾಶ್ವಿನ ದಶಮ್ಯಾಂ ತು ಜಯಂತಿ ಜಗದಾತ್ಮನಃ ಪೂರ್ಣಬೋಧ ಮುನೇಕ್ ಕಾರ್ಯ ಕಾವಿತಾರ್ಥ ಪ್ರದಾಯಿನಿ ಚಲಾರಿ ನೃಸಿಂಹಾಚಾರ್ಯರು ಕೂಡ ಸ್ಮೃತಾರ್ಥ ಸಾಗರದಲ್ಲಿ ತಿಳಿಸ್ತಾರೆ. ಅಂದರೆ ಅವರ ಅವತಾರದ ದಿನ ರಥಸಪ್ತಮಿ ಅಂತ ಪಕ್ಷಾಂತರವೂ ಇದೆ, ಅವತಾರದ ದಿನ ವಿಜಯದಶಮಿ ಅಂತಲೂ ಇದೆ. ಈಗ ಸನ್ಯಾಸ ಅಥವಾ ಪೀಠಾರೋಹಣದ ದಿನ ರಥಸಪ್ತಮಿ ಅಂತ ಭಾವಿಸಿದರೆ ಯಾವ ವಿರೋಧವೂ ಇರೋದಿಲ್ಲ ಅಂತಲೂ ನಾವು ಅನುಸಂಧಾನ ಮಾಡಬಹುದು. ಇಲ್ಲಿ ಸಂಪೂರ್ಣ ಲಕ್ಷಣಗಳು ಅಂದರೆ ದ್ವಾತ್ರಿಂಶಲ್ ಲಕ್ಷಣಗಳು ತರ್ಥ ಸಂಪೂರ್ಣೈಹಿ ದ್ವಾತ್ರಿಂಶಲ್ ಲಕ್ಷಣೈಹಿ ಪ್ರಸಿದ್ಧಂ. ಅವುಗಳ ವಿವರ ತತ್ವನಿರ್ಣಯದಲ್ಲಿ ಶ್ರೀಮದಾಚಾರ್ಯ ತಿಳಿಸಿದ್ದಾರೆ. ಲಕ್ಷಣ ಚಣ ಅಂದರೆ ಲಕ್ಷಣಗಳಿಂದ ಪ್ರಸಿದ್ಧರಾದವರು, ಲಕ್ಷಣೈಹಿ ಪ್ರಸಿದ್ಧಂ ಅಂತ ತಿಳಿಸ್ತಾರೆ. ಈ ರೀತಿ ನವ ಅಂದರೆ ಒಂಬತ್ತು, ಮಂಗಳ ಎರಡು ಅರ್ಥ. ನವಶಬ್ದ ಏಕೋನ ದಶಕೆ ಭದ್ರೇಶ ಅಂತ ತಿಳಿಸ್ತಾರೆ. ಪರಮ ಸುಂದರ ಮಂದಿರ ಎಂಬುದಕ್ಕೆ ಅತ್ಯಂತ ಸುಂದರವಾದ ಮಂದಿರ ಅಂತಲೂ ಅರ್ಥ, ಭಗವಂತ ಸುಂದರ ಪ್ರತೀಕವಾದ ಅಂತಲೂ ಅರ್ಥ. ಈ ರೀತಿಯಾಗಿ ಪರಮಸ್ಯ ಸುಂದರ ಮಂದಿರಂ ಪರಮಾಣಿ ಸುಂದರ ಮಂದಿರಾಣಿ ನಗರೇ ಅಂತ ತಿಳಿಸ್ತಾರೆ. ಈ ರೀತಿಯಾಗಿ ಜೀವನನ್ನ ಹೊರಹಾಕಿದ ದೇಹದಲ್ಲೂ ಶ್ರೀ ವಾಯುದೇವರ ಸನ್ನಿಧಾನ ಇದ್ದಿದ್ದರಿಂದ ಶ್ರೀ ವಾಯುದೇವರು ಶವದಲ್ಲಿ ಪ್ರವೇಶ ಮಾಡಿದಂತಾಗಲಿಲ್ಲ ಎಂಬುದನ್ನು ಭಗವದ್ಭಾಷ್ಯದ ಉಲ್ಲೇಖದಿಂದ ಶುಭಾವರಣದಲ್ಲೂ ಕೂಡ ಸ್ಪಷ್ಟವಾಗಿ ತಿಳಿಸ್ತಾರೆ. ಅಂದರೆ ಆ ದೇಹದಲ್ಲಿ ವಾಯುದೇವರು ಪ್ರವೇಶ ಮಾಡ್ತಾನೆ, ಆ ದೇಹದಲ್ಲಿ ಅವರು ಸೈಮಲ್ಟೇನಿಯಸ್ ಆಗಿ ಅವರು ಪ್ರವೇಶ ಮಾಡಿ ಅವನನ್ನು ಎಳೆದು ಹೊರಗೆ ಹಾಕಿದ್ರು ಆ ಜೀವನನ್ನು. ಅದರಿಂದ ಶವದಲ್ಲಿ ಅವರು ಪ್ರವೇಶ ಮಾಡಿದ್ದಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಇದಾದ ಮೇಲೆ ಮುಂದೆ ಬಹಳ ರೋಚಕವಾದ ಸಂದರ್ಭವನ್ನು ಹೇಳ್ತಾರೆ, ಅದನ್ನು ನಾಳೆ ಹೇಳೋಣ.